ನಮಸ್ಕಾರ ವೀಕ್ಷಕರೆ ನೀವು ನೋಡ್ತಾ ಇದ್ದೀರಾ ವಿಸ್ತಾರ ವಿಶೇಷ ಕಾರ್ಯಕ್ರಮ ಬಿಸ್ನೆಸ್ ಎಕ್ಸಲೆನ್ಸ್ ಅವಾರ್ಡ್ ಎಡಿಷನ್ ಟೂ ನಾನು ನೀವು ಗಮನಿಸ್ತಾ ಇದ್ದೀರಿ ನಾನು ಪ್ರತಿಭಾ ಪ್ರಕಾಶ್ ವೀಕ್ಷಕರೇ ನಿಮಗೆಲ್ಲ ಗೊತ್ತಿರೋ ಹಾಗೆ ವಿಸ್ತಾರ ನ್ಯೂಸ್ನ ಬಿಸ್ನೆಸ್ ಎಕ್ಸೆಲೆನ್ಸ್ ಅವಾರ್ಡ್ ಅಲ್ಲಿ ಸಾಕಷ್ಟು ಅವರದ್ದೇ ಆದಂತಹ ಕ್ಷೇತ್ರದಲ್ಲಿ ತನ್ನದೇ ಆದಂತಹ ಕೊಡುಗೆಯನ್ನು ನೀಡಿ ಸಮಾಜಕ್ಕೆ ಒಂದು ರೀತಿ ಮಾದರಿ ಜೊತೆಗೆ ಸಾಮಾಜಿಕ ಕಳಕಳಿಯನ್ನು ಇಟ್ಟುಕೊಂಡು ಅನೇಕ ಉದ್ಯಮಿಗಳು ನಮ್ಮ ಸ್ಟುಡಿಯೋದಲ್ಲಿ ಸಾಕಷ್ಟು ಜನ ಜಾಯ್ನ್ ಆಗಿದ್ದಾರೆ ನಾವು ಕೂಡ ಪ್ರತಿದಿನ ಅಂತಹ ಒಂದು ಸಣ್ಣ ಪರಿಚಯ ಜೊತೆಗೆ ನಮಗೂ ಕೂಡ ಪ್ರೇರಣೆ ಆಗಬೇಕು ನೋಡುವಂತಹ ಕಾರ್ಯಕ್ರಮ ನೋಡುವಂತಹ ನಿಮಗೂ ಕೂಡ ಉದ್ಯಮ ಅಂದರೆ ಅಷ್ಟು ಈಸಿ ಇದೆಯಾ ಅಥವಾ ಸಾಕಷ್ಟು ದುಡ್ಡಿದ್ದವ್ರು ಮಾತ್ರ ಉದ್ಯಮಕ್ಕೆ ಬರೋಕೆ ಸಾಧ್ಯನ ಹೀಗೆ ಒಂದಷ್ಟು ಪ್ರಶ್ನೆಗಳಿರುತ್ತೆ ಬಟ್ ಇವತ್ತಿನ ಒಂದು ಕಾರ್ಯಕ್ರಮ ವಿಶೇಷ ವಿಭಿನ್ನ ಅಂತ ಹೇಳೋಕೆ ಇಷ್ಟಪಡ್ತೀನಿ ನಾನು ಯಾಕಂದ್ರೆ ಆ ನಾವೇನು ಶ್ರೀ ನಾವೇನು ಶ್ರೀರಾಮನ ಕೆತ್ತಿದಂತಹ ಶಿಲ್ಪಿ ಅರುಣ್ ಯೋಗಿರಾಜ್ ಅವರ ಇಂಟರ್ವ್ಯೂ ಮಾಡಿದ್ವಿ ಆ ಸಂದರ್ಭದಲ್ಲೂ ಕೂಡ ನಮಗೆ ಬಹಳ ಹೆಮ್ಮೆ ಯಾಕಂದ್ರೆ ನಮ್ಮ ಕರ್ನಾಟಕದ ಶಿಲ್ಪಿ ಅರುಣ್ ಯೋಗಿರಾಜ್ ಕೆತ್ತದಂತಹ ಶಿಲ್ಪವನ್ನ ನಾವು ರಾಮನ ಮೂರ್ತಿಯಾಗಿ ನೋಡಿದ್ವಿ ಅದೇ ರೀತಿಯಾಗಿ ಶಿಲ್ಪ ಮನೆತನಕ್ಕಿರುವಂತಹ ಹೆಸರುವಾಸಿ ಆಗಿರಬಹುದು ಇತ್ತೀಚಿನ ದಿನಗಳಲ್ಲಿ ಅವ್ರಿಗೆ ಸಿಗ್ತಿರುವಂತಹ ಮನ್ನಣೆ ಆಗಿರಬಹುದು ಸೊ ಮುಂದಿನ ದಿನಗಳಲ್ಲಿ ಇದನ್ನು ಕೂಡ ಉದ್ಯಮವಾಗಿ ಯಾಕೆ ಬದಲಾಯಿಸಿಕೊಳ್ಬಾರ್ದು ಕೇವಲ ಆ ತಲೆಮಾರಿಗೆ ಮಾತ್ರ ಈ ಉದ್ಯಮ ಸೀಮಿತ ಆಗುತ್ತಾ ಅಥವಾ ಆ ಶಿಲ್ಪ ಕೆತ್ತನೆ ಸೀಮಿತ ಆಗುತ್ತಾ ಅನ್ನುವಂತ ಸಾಕಷ್ಟು ಪ್ರಶ್ನೆಗಳು ನಿಮ್ಗೂ ಕೂಡ ಇರುತ್ತೆ ಅದೆಲ್ಲವನ್ನ ನಾನು ಕೂಡ ಅವ್ರ ಬಳಿ ಮಾತನಾಡ್ತಾ ಹೋಗ್ತೀನಿ ವಿಶೇಷ ಅತಿಥಿಗಳು ಇವತ್ತಿನ ಸ್ಟುಡಿಯೋದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಬನ್ನೆಯವರ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ ಶಿಲ್ಪಶಾಸ್ತ್ರಜ್ಞ ಆಗಿರುವಂತಹ ನೇತ್ರಾವತಿ ಮೇಡಮ್ ಇದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಡ್ತೀನಿ ಮೇಡಮ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆ ನೇತ್ರಾವತಿ ಅವರ ಪುತ್ರ ಹೇಮಂತ್ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಇದ್ದಾರೆ ಸರ್ ತಮ್ಗೂ ಕೂಡ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲಿಗೆ ಶಿಲ್ಪ ಶಾಸ್ತ್ರಜ್ಞೆ ಅಂತ ನಾನು ಆಗಲೇ ಇಂಟ್ರೊಡ್ಯೂಸ್ ಮಾಡಿಕೊಟ್ಟೆ ಯೂಶಲಿ ಫೀಲ್ಡ್ಗಳಲ್ಲಿ ನಾವು ಮೇಲ್ ಅಂದರೆ ಶಿಲ್ಪಿಗಳನ್ನ ನೋಡೋದು ಹೆಚ್ಚು ವಿಶೇಷ ಅನ್ಸುತ್ತೆ ಬಹಳ ಖುಷಿಯಾಗುತ್ತೆ ನಿಮ್ಮನ್ನ ಇಂಟರ್ವ್ಯೂ ಮಾಡ್ತಾ ಇರೋದು ನನಗೆ ಸೊ ನಿಮ್ಮ ನೀವು ನಡೆದು ಬಂದಂತಹ ಹಾದಿ ಹೇಗೆ ಕಲ್ತ್ರಿ ಎಲ್ಲಿಂದ ಆರಂಭ ಆಯ್ತು ಈ ಒಂದು ಆಸಕ್ತಿ ತಮಗೆ ತಲೆ ತಲೆಮಾರಿನಿಂದ ನಡೆಸ್ಕೊಂಡ್ ಬರ್ತಾ ಇರ್ತೀರ ಗೊತ್ತು ಬಟ್ ಒಬ್ಬ ಹೆಣ್ಮಗಳಾಗಿ ಈ ಕ್ಷೇತ್ರಕ್ಕೆ ಬರಬೇಕು ಅನ್ನುವಂತಹದ್ದು ಯಾಕೆ ಏನ್ ಸ್ಪೂರ್ತಿ ಆಯಿತು ತಮಗೆ ಮೇಡಮ್ ಮೇಡಮ್ ಮೊದಲಿಗೆ ನಮ್ಮ ಅವರು ಶಿಲ್ಪಿ ಆಗಿದ್ದರು ಸೊ ಅವ್ರ ತಾಯಿ ಕೂಡ ಅವರು ಕೂಡ ಶಿಲ್ಪಿ ಆಗಿದ್ದರು ಅವ್ರ ಹತ್ರ ನಮ್ಮ ಮಾವ ಅವ್ರು ಕಲ್ತಿದ್ದು ಸೊ ಅದಾದಮೇಲೆ ನಮ್ಮ ಅವರು ತುಂಬ ಹಲವಾರು ಪ್ರಶಸ್ತಿಗಳನ್ನೆಲ್ಲ ತೊಗೊಂಡ್ರು ರಾಷ್ಟ್ರ ಪ್ರಶಸ್ತಿಗಳೆಲ್ಲ ತೊಗೊಂಡು ಒಳ್ಳೊಳ್ಳೆ ರಾಜಕಾರಣಿಗಳು ಮತ್ತು ಚಾಮರಾಜೇಂದ್ರ ಒಡೆಯರು ನೆಹರು ಅವರು ಮತ್ತು ಹೀಗೆ ರಾಷ್ಟ್ರಪತಿಗಳು ಎಲ್ ಬಿ ವೆಂಕಟರಾಮನವರು ಎಲ್ಲರತ್ರೂ ಬಂದು ಅವರು ಪ್ರಶಸ್ತಿಗಳನ್ನ ತೊಗೊಂಡಿದ್ದಾರೆ ಸೊ ನಮಗೆ ಫಸ್ಟ್ ಏನಪ್ಪ ಇದ್ದಿದ್ದು ಅಂದರೆ ನಾವು ಹೆಸರು ಅಂದರೆ ದೇವರ ಕೆತ್ತನೆ ಕೆಲಸ ಮಾಡಬೇಕಾದ್ರೆ ಭಕ್ತಿ ಶ್ರದ್ಧೆ ಬೇಕು ಸೊ ಆ ಶ್ರದ್ಧೆಯಿಂದ ಭಗವಂತನ ಕಾಣ್ತೀವಿ ನಾವು ಸೊ ಆ ಭಕ್ತಿ ಶ್ರದ್ಧೆಯಿಂದ ನಮ್ಮ ಎಲ್ಲಾ ಕೆಲಸಗಳನ್ನು ಪೂರ್ಣವಾಗಿ ನಿಭಾಯಿಸ್ಕೊಂಡು ಬರ್ತಾ ಇದ್ರು ಬನಶಂಕರಾಮಿರೋದು ಅವರ ನಮ್ಮ ತಲೆಮಾರು ಅವರು ಮಾಡಿದ್ದು ಸೊ ಹಾಗಾಗಿ ನಾವು ದುಡ್ಡುಗಿಂತ ಕೆಲಸನ ಚೆನ್ನಾಗಿ ಮಾಡಬೇಕು ಅಂತ ಹೇಳಿ ಮಾಡ್ಕೊಳ್ತಾ ಬರ್ತಾ ಇದ್ವಿ ಸೊ ನಮ್ಮ ಅತ್ತೆಯವರು ಕೂಡ ನಮ್ಮ ಮಾವರು ಎಕ್ಸ್ಪೈರ್ ಆದ್ಮೇಲೆ ಅತ್ತೆನೂ ಕೂಡ ಕಲೆನ ಬೆಳೆಸ್ಕೊಂಡು ಹೋಗಬೇಕು ಅಂತ ನಮ್ಮತ್ತೆಯವರ ಹೆಸರು ಸುರಜ ದೇವಿ ಆಚಾರ್ಯ ಅಂತ ಅವರು ಕೂಡ ಕಲೆನಲ್ಲಿ ತುಂಬಾ ಇಷ್ಟಪಟ್ಟು ಮಕ್ಕಳಿಗೆಲ್ಲ ಅದನ್ನೇ ನಾನು ಮುಂದುವರಿಸಿಕೊಂಡು ಹೋಗ್ಬೇಕು ನಮ್ಮ ಹೆಸರು ಉಳಿಸ್ಬೇಕು ಅಂತ ಹೇಳ್ಬಿಟ್ಟು ಅವರು ತುಂಬ ಸಾಧನೆಗಳನ್ನೆಲ್ಲ ಮಾಡ್ಕೊಂಡು ಬಂದ್ರು ಸೊ ಅದಾದ್ಮೇಲೆ ಅವ್ರಿಗೆ ನಾಲ್ಕು ಜನ ಮಕ್ಕಳಿದ್ದಾರೆ ಸೊ ಎಲ್ಲರೂ ಕೂಡ ಇದೇ ವೃತ್ತಿನೇ ಮಾಡೋದು ಹಾಗಾಗಿ ನಮ್ಮ ಕೂಡ ಯಜಮಾನ್ಗಳನ್ನ ತಗೊಂಡಿದ್ದಾರೆ ಗೋಲ್ಡ್ ಮೆಡ್ಲಿಸ್ಟು ಆಮೇಲೆ ಇದು ತುಂಬಾ ಮನಸ್ತಂಭಗಳು ಮನಸ್ತಂಭ ಜಗನ್ನಾಥ್ ಅಂತಾನೆ ಅವ್ರಿಗೆ ಬಿರುದು ಬಂತು ಜೈನ್ ಮಂದಿರದ್ದು ಜಾಸ್ತಿ ತಗೊಳ್ತಿದ್ರು ಅವರು ಸೊ ವರ್ಕ್ ಗಳು ಮಾಡ್ತಾ ಇದ್ರು ಮತ್ತೆ ನಮ್ಮ ಹಿಂದೂಸ್ ಇದು ಆಂಜನೇಯ ಮೂರ್ತಿ ಮೂರ್ತಿಗಳು ಮತ್ತು ಮೂರ್ತಿಗಳು ಎಲ್ಲ ಕೂಡ ವಿಗ್ರಹಗಳನ್ನ ಮಾಡ್ಕೊಳ್ತಾ ಬರ್ತಿದ್ರು ಸೊ ಅವ್ರಿಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ರಸ್ತೆ ಅಪಘಾತದಲ್ಲಿ ಒಟ್ಟೋಗ್ಬಿಟ್ರು ಸೊ ಅವ್ರು ಹೋದ್ಮೇಲೆ ಮಕ್ಕಳಿಬ್ರು ಇನ್ನೂ ಚಿಕ್ಕ ಚಿಕ್ಕವರಾಗಿದ್ರು ಅದು ನನ್ನ ಮಗಳು ಕೀರ್ತನ ಅಂತ ಹೇಳಿ ಅವಳು ಸೆಕೆಂಡ್ ಸ್ಟ್ಯಾಂಡರ್ಡ್ ಓದ್ತಿದ್ಲು ಮಗ ಬಂದು ಫ ನಾಲ್ಕನೇ ಕ್ಲಾಸ್ ತರಗತಿನಲ್ಲಿ ಓದ್ತಾ ಇದ್ದ ಸೊ ನಾನು ಹೌಸ್ ವೈಫ್ ಆಗಿ ಅಂದರೆ ನಮ್ಮ ಯಜಮಾನ್ರು ನನಗೆ ಕಲೆ ಬಗ್ಗೆ ನೀನು ಬೇಡ ನಾನು ಆರಾಮಾಗಿ ನಿನ್ನ ಮನೆಯಲ್ಲಿ ಇರು ನಾನು ಹೊರ್ಗಡೆ ನೋಡ್ಕೊಳ್ತೀನಿ ಅಂತ ಹೇಳಿಬಿಟ್ಟು ನನಗೇನೂ ಜವಾಬ್ದಾರಿ ಕೊಡದಿರಾನೆ ಅವರೇ ಪಾಪ ನಿಭಾಯಿಸ್ಕೊಂಡು ಹೋಗ್ತಿದ್ರು ಎಲ್ಲ ನಾನು ಸೊ ನಮಗೆ ಮನೆಯಲ್ಲಿ ಒಂದು ಮಗು ಥರ ನಾನಿದ್ದೆ ಮಕ್ಳನಲ್ಲಿ ಮಕ್ಕಳಾಗ ಹೋಗಿದ್ದೆ ಸೊ ನನಗೆ ಕಲೆ ಬಗ್ಗೆ ಇಷ್ಟ ಇತ್ತು ನಮ್ಮ ಅತ್ತೆಯವರು ಅವ್ರು ಹೊರ್ಗಡೆ ಇದ್ದರೂ ಕೂಡ ಅತ್ತೆಯವರು ಪಾಪ ಉಜ್ಜಮ್ಮ ನೀನು ಕೂತ್ಕೊಂಡು ವಿಗ್ರಹ ಉಜ್ಜು ಹೇಳಿ ನನ್ನ ಕೂರಿಸ್ತಾ ಇದ್ರು ಕೆಲಸ ಮಾಡಬೇಕಾದ್ರೆ ಸುಮ್ಮನೆ ನೋಡ್ಕೊಂಡು ನೀನು ಬಂದು ಅಂಥೇಳಿ ಈ ಥರ ಇರಬೇಕಾದ್ರೆ ನಮ್ಮ ಮನೆಯವ್ರಿಗೆ ಸಡನ್ ಆಗಿ ಈ ಥರ ತೊಂದರೆ ಆದಾಗ ನಾನು ಹೊರಗಡೆ ಬರಲೇಬೇಕಾಗಿತ್ತು ಹೊರ ಪ್ರಪಂಚ ನೋಡಬೇಕಿತ್ತು ಹಾಗಾಗಿ ನಾನು ಹೊರ್ಗಡೆ ಬಂದೆ ಮೇಡಮ್ ಅದು ನನ್ ಒಳಗಡೆ ಕೂತ್ಕೊಳ್ಳಿಲ್ಲ ಹೆಣ್ಮಗುವಾಗಿ ನನ್ನ ಮನೆ ಒಳಗಡೆ ಕೂರ್ಲಿಲ್ಲ ಸೊ ನನ್ನ ಮಕ್ಳಿಗೆ ಏನಾದ್ರು ಒಂದು ಸಾಧನೆ ಮಾಡ್ಬೇಕು ಅವ್ರಿಗೂ ಒಂದು ಸಾಧಕರಾಗಿ ಅವ್ರನ್ನೂ ಏನಾದ್ರು ಒಂದು ಪ್ರತಿಭೆಗಳನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲಾ ಸಾಧಕ ಬಾಧಕಗಳನ್ನೆಲ್ಲ ಒಳಗಡೆ ಇಟ್ಕೊಂಡು ನಾನು ಹೊರ ಪ್ರಪಂಚಕ್ ಬಂದೆ ಮೇಡಮ್ ಬಂದ್ಮೇಲೆ ಸೊ ಫಸ್ಟ್ ಮೊದಲನೇ ಮಾನಸ್ತಂಭ ಬಂದು ನಲ್ವತ್ತೈದು ಅಡಿದು ಪಾರ್ಶ್ನಾಥದು ಅದು ಜೈನ್ ಮಂದಿರ ಅದು ಶಿವಮೊಗ್ಗ ಹತ್ರ ಬರುತ್ತೆ ರಿಬ್ಬನ್ ಪೇಟೆ ಅದೇ ಮೇಡಮ್ ಮಾನಸ್ತಂಭ ಮಾಡಿದ್ದು ಫಾರ್ಟಿ ಫೈವ್ ಫೀಟ್ ಮಾಡಿಸ್ತೇ ಅದು ಅದು ಮನೆಯವ್ರು ಬಿಟ್ಟು ಹೋಗ್ಬಿಟ್ರು ಸೊ ಏನೂ ವರ್ಕ್ ಆಗಿರಲಿಲ್ಲ ಸೊ ಅದನ್ನ ಶುರು ಮಾಡಿ ನಲ್ವತ್ತೈದು ಅಡಿದು ಮನಸ್ತಂಭ ಫಸ್ಟ್ ಶುರು ಮಾಡಿಸಿದೆ ಸೊ ಅದು ಒಂಬುಜ ಮಟ್ಟದ್ದು ಅದರಲ್ಲಿ ಶಾಂತಿನಾಥ ಮೂರ್ತಿಗಳನ್ನ ತೀರ್ಥಂಕರನ್ನೆಲ್ಲ ಮಾಡಿಸಿ ನಲ್ವತ್ತೈದು ಅಡಿದು ಅದು ಕಂಬ ಎತ್ಕೊಂಡು ಹೋಗೋದೆ ಕಷ್ಟ ಅದು ಅವಾಗ ಏನೂ ನನಗೆ ಐಡಿಯಾ ಇಲ್ಲ ಆದರೂ ಕೂಡ ನಾನು ಧೈರ್ಯ ಮಾಡಿ ಸೊ ಅದನ್ನೆಲ್ಲ ವರ್ಕ್ನ ಕಂಪ್ಲೀಟ್ ಮಾಡಿ ಅದನ್ನು ಎರಡು ಕ್ರೈನ್ಗಳನ್ನ ತರಿಸಿ ಅದನ್ನು ಲಾರಿನಲ್ಲಿ ಲೋಡ್ ಮಾಡಿಕೊಂಡು ಅದು ಒಂಚೂರು ಭಯಪಡಲಿಲ್ಲ ಮೇಡಮ್ ನಾನು ಫಸ್ಟ್ ಕಂಬ ನನಗದು ಸೊ ರೋಡೆಲ್ಲ ಫುಲ್ಲು ಕರುವಿತ್ತು ಸೊ ಅದು ಮೇಲಕ್ಕೆ ಹೋಗೋದೇ ಕಷ್ಟ ಇತ್ತು ಕಂಬ ಎತ್ಕೊಂಡು ಆದ್ರೂ ಕೂಡ ನಾನು ಏನಕ್ಕೂ ಅಂಜಿಲ್ಲ ಆ ಭಗವಂತನ ಆಶೀರ್ವಾದ ಇತ್ತು ನಂಗೆ ತಗೊಂಡೋಗಿ ಫಾರ್ಟಿ ಫೈವ್ ಫೀಟ್ ಫಸ್ಟ್ ಮನಸ್ತಂಭ ಅಲ್ಲಿ ಮಾಡಿಸ್ತೇವೆ ಮೇಡಮ್ ಹಾಗಾಗಿ ನನ್ನ ಜರ್ನಿ ಅಲ್ಲಿಂದ ಅಲ್ಲಿ ಸ್ವಲ್ಪ ಧೈರ್ಯ ಬಂತು ಸೊ ನನಗೆ ನನ್ನ ಲೇಬರ್ಸ್ ಇದ್ರು ಯರ ಹತ್ರ ಕಲ್ತಿರೋ ಶಿಷ್ಯಂದ್ರ ಇದ್ರು ಅವ್ರತ್ರ ಅವ್ರಿಗೆ ಕೆಲಸ ಕೊಟ್ಟು ಅವ್ರ ಹತ್ರನೂ ಕಲ್ತು ನಾನು ಒಂದಷ್ಟು ಮತ್ತೆ ಅವ್ರಿಗೆ ಕೆಲಸ ಕೊಟ್ಟೆ ಅದು ನಮ್ಮ ಯಜಮಾನ್ರು ಹೇಳ್ಕೊಟ್ಟಿದ್ ವರ್ಕ್ ಲೇಬರ್ಸ್ಗೆಲ್ಲ ನಮ್ಮನೆಯವ್ರು ಕಲ್ಸ್ಕೊಟ್ಟಿದ್ರು ಶಿಷ್ಯರ್ಗೆ ಆ ಶಿಷ್ಯಂದ್ರ ಹತ್ರ ಮತ್ತೆ ಕಲ್ತೆ ನಾನು ಮತ್ತೆ ಅವ್ರು ಕೊಟ್ಟು ಅವ್ರಿಗೂ ಕೆಲಸ ಕೊಟ್ಟು ಇನ್ನೂ ಹಲವಾರು ಜನಕ್ಕೆಲ್ಲ ಕೆಲಸ ಕೊಟ್ಟು ಸೊ ಅವತ್ತಿಂದ ಇದನ್ನು ಹಾಗೆ ಜರ್ನಿ ಶುರು ಮಾಡಿಕೊಂಡು ಸುಮಾರು ಸುಮಾರು ಊರುಗಳಲ್ಲೆಲ್ಲನೂ ಲಿಸ್ಟ್ ಇದೆ ಪಟ್ಟಿ ಇದೆ ನಮ್ಮದೆಲ್ಲು ಅಲ್ಲಲ್ಲಿ ಎಲ್ಲ ವರ್ಕ್ಗಳು ಮಾಡಿಕೊಂಡು ಮಾನಸ್ತಂಭಗಳು ಮತ್ತು ವಿಗ್ರಹಗಳು ದೇವ್ರದ್ದು ಸೊ ಇದೆಲ್ಲ ಮಾಡ್ಕೊಳ್ತಾ ಬರ್ತಾಯಿದ್ವಿ ನಮ್ಮ ಯಜಮಾನ್ರು ಒಂದು ಅರ್ಜುನ್ ಸರ್ಜಾ ಅಂತ ಹೇಳಿಬಿಟ್ಟು ಫೇಮಸ್ ಫಿಲ್ಮ್ ಆ್ಯಕ್ಟರ್ದು ವರ್ಕ್ ಮಾಡಿದರು ಚೆನ್ನೈಗೆ ಆಂಜನೇಯ ಸ್ವಾಮಿ ಮೂರ್ತಿನ ಸೊ ನಮ್ಮ ಯಜಮಾನ್ರು ಒಬ್ಬರೇ ಮಾಡಿರಲಿಲ್ಲ ಅವ್ರ ಜೊತೆಗೆ ಅಶೋಕ್ ಗುಡಿಗಾರು ಮತ್ತು ನಮ್ಮ ಯಜಮಾನ್ರು ಇಬ್ಬರು ಸೇರಿಕೊಂಡು ವರ್ಕ್ ಮಾಡಿದರು ಆಂಜನೇಯನ ಸೊ ಅದಾದಮೇಲೆ ಅವ್ರ ತಾಯಿ ಅರ್ಜುನ್ ಸರ್ಜನ್ ಅವ್ರ ತಾಯಿ ಬಂದು ನನ್ನ ಹತ್ರ ಕೇಳ್ಕೊಂಡ್ರು ಬಾ ಅಮ್ಮ ನೀನೇ ಮಾಡಬೇಕು ಪುಟ ನಂದು ದೇವಸ್ಥಾನದ ವರ್ಕ್ ನೀನೇ ಮಾಡಬೇಕಮ್ಮ ಅಂತ ಸರಿ ಬನ್ನಿ ಅಮ್ಮ ಮಾಡೋಣ ಅಂತ ಹೇಳಿದೆ ಸೊ ಅವ್ರದ್ದು ದೇವಸ್ಥಾನದ್ದು ಗರ ಬಾಗಿಲ್ವಾಡಗಳು ಮತ್ತು ಎಲ್ಲ ದೇವಸ್ಥಾನಕ್ಕೆ ಕಟ್ಟಡ ಕಟ್ಟೋದಕ್ಕೆ ಕಲ್ಲುಗಳೆಲ್ಲ ಇಲ್ಲಿಂದ ಸಪ್ಲೈ ಮಾಡ್ಕೊಟ್ಟು ಸೊ ಬಾಗ್ಲು ಸೆಟ್ಗಳೆಲ್ಲ ವರ್ಕ್ ಎಲ್ಲ ತುಂಬಾ ಚೆನ್ನಾಗಿ ಬಂತು ತುಂಬಾ ಚೆನ್ನಾಗಿ ಆಯ್ತು ಹೌದು ಹೌದು ಮೇಡಮ್ ನಮ್ಮ ನೇತೃತ್ವದಲ್ಲಿ ಅದೆಲ್ಲ ಚೆನ್ನಾಗ್ ಬಂತು ಸೊ ಅವ್ರು ತುಂಬಾ ಖುಷಿ ಪಟ್ರು ಆಮೇಲೆ ಈಗ ಇವರು ಆನಂದ್ ಗುರುಜಿ ಇದ್ದಾರೆ ನೋಡಿ ಅವ್ರದ್ದು ಬಾಮ ಇದನ್ ವರ್ಕ್ ಎಲ್ಲ ನಮ್ಮ ಯಜಮಾನ್ರೇ ಮಾಡಿದ್ರು ಅವ್ರು ಬದುಕಿದ್ದಾಗ ಸೊ ಹಾಗಾಗಿ ತುಂಬಾನೇ ವರ್ಕ್ ಮಾಡ್ಕೊಂತ ಐದನೇ ತಲೆಮಾರು ಅಂತ ಹೇಳ್ತಾ ಇದ್ರು ತಮ್ಮ ಮಗನನ್ನ ಮಗನಿಗೆ ಹೇಗೆ ಸ್ಫೂರ್ತಿ ಅಂತ ಅವರನ್ನೇ ಕೇಳ್ತೀನಿ ನಾನು ಹೇಮಂತ್ ಅವ್ರೆ ನನಗೊಂದು ಕ್ಯೂರಿಯಾಸಿಟಿ ಯಾಕಂದ್ರೆ ಈ ಇತ್ತೀಚಿನ ಜನರೇಷನ್ ಯೂಶ್ಯಲಿ ಮೆಡಿಕಲ್ ಫೀಲ್ಡ್ ಗೋ ಅಥವಾ ಟೆಕ್ನಿಕಲ್ ಫೀಲ್ಡ್ ಗೋ ಇದು ಅಂತ ಹೊರಟು ಹೋಗೋರು ಹೆಚ್ಚು ಬಟ್ ತಲೆ ತಲೆಮಾರುಗಳಿಂದ ತಂದೆ ತಾತನದ್ದು ಹಾಗೆ ತಾಯಿಯ ಒಂದು ಹೆಸರು ಉಳಿಸ್ಕೊಂಡು ಹೋಗುವಂತಹ ಜವಾಬ್ದಾರಿ ಇದೆಯಲ್ಲ ಯಾಕೆ ಆಸಕ್ತಿ ಹುಟ್ಟಿದ ಹೇಗೆ ಮೊದಲಿಗೆ ನಮ್ಮ ಮನೆತನದ ಏನ್ ನಮ್ಗೆ ವಿದ್ಯೆ ಇದೆ ಅದು ಶಾಸ್ತ್ರೀಯ ಶಿಲ್ಪಕಲಾ ಶೈಕ್ಷಣಿಕ ಇದಕ್ಕೆ ಬರುತ್ತೆ ಸೊ ಟ್ರೆಡಿಷನಲ್ ನಮ್ ನೋಡ್ತಾ ಫಸ್ಟ್ ಸೆಂಚುರಿ ಅಂಡ್ ಥಿಂಗ್ಸ್ ಆರ್ ರನ್ನಿಂಗ್ ವೆರಿ ಫಾಸ್ಟ್ ತುಂಬಾ ವೇಗವಾಗಿ ಎಲ್ಲವೂ ಡೆವಲಪ್ ಆಗ್ತಾ ಇದೆ ಅಟ್ ದ ವೆರಿ ಸೇಮ್ ಟೈಮ್ ನಮ್ಮ ಸಂಸ್ಕೃತಿ ಸಭ್ಯತೆಗೆ ನಮ್ಮ ಭಾರತ ತುಂಬಾ ಹೆಸರುವಾಸಿ ಆಗಿದೆ ಅಲ್ವಾ ಸೊ ಅದ ವೆರಿ ಮೂಮೆಂಟ್ ನಮ್ಮ ಕರ್ನಾಟಕದಲ್ಲಿ ದೇವನಹಳ್ಳಿ ಗ್ರಾಮದಲ್ಲಿ ಈ ಒಂದು ಶಿಲ್ಪಕಲಾ ಏನು ನಮ್ಮ ಗುರುಕುಲ ಇದೆ ಅದರೊಳಗಡೆ ದೇವಸ್ಥಾನದ ವಿಚಾರವಾಗಿ ಮೂಲ ವಿಗ್ರಹದ ವಿಚಾರವಾಗಿ ದೇವಸ್ಥಾನ ಪ್ರಾಂಗಣ ವಿಚಾರವಾಗಿ ಅಥವಾ ಕಲ್ಲುಗಳ ಬಗ್ಗೆ ಆಗಿರ್ಬೋದು ಭೂಮಿಯ ಸತ್ವ ಹೇಗಿರಬೇಕು ಪ್ರತಿಯೊಂದು ಡೀಟೇಲ್ಡ್ ಆಗಿ ದೇವಸ್ಥಾನದ ಕನ್ಸ್ಟ್ರಕ್ಷನ್ ಬಗ್ಗೆ ನಮಗೆ ಶಾಸ್ತ್ರೋಕ್ತವಾಗಿದೆ ಒಂದು ಎರಡನೇದು ಅದೇ ನಮ್ಮ ಪೂರ್ವಜರಿಂದ ನಮ್ಮ ತಾತ ಹೆಸರು ಹನುಮಂತಾಚಾರ್ಯ ಅವರ ಅಪ್ಪ ಹೆಸರು ಚನ್ನಕೇಶವಾಚಾರ್ಯ ಅವರ ತಂದೆ ಹೆಸರು ಹನುಮಂತರಾಯಪ್ಪ ಈ ರೀತಿ ಸೊ ನಮ್ಮ ಮೂಲತಃ ಬಂದು ಭದ್ರಾಚಲಂ ರಾಮರ ದೇವಸ್ಥಾನದಲ್ಲಿ ಅರ್ಚಕರಾಗಿರ್ತಕ್ಕಂಥವರು ಅಲ್ಲಿಂದ ದೇವನಹಳ್ಳಿ ಪಾಳ್ಯಗಾರಾದಂತಹ ರಣಭೈರೇಗೌಡ ಮತ್ತು ಮಲ್ಲಭೈರೇಗೌಡ ಅಂತ ಇಬ್ಬರು ಪಾಳ್ಯಗಾರನು ಅಲ್ಲಿಂದ ಕರೆಸ್ತಾರೆ ನಮ್ಮ ಕುಟುಂಬನ ಸೊ ಇಲ್ಲಿ ದೇವನಹಳ್ಳಿ ಕೋಟೆ ಮತ್ತೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಮತ್ತೆ ಸುತ್ತಮುತ್ತ ಹಳ್ಳಿಗಳಲ್ಲಿ ದೇವಸ್ಥಾನಗಳನ್ನ ಕಟ್ಟಿಸ್ಕೊಡೋದಕ್ಕೆ ಅಲ್ಲಿಂದ ಮೈಗ್ರೇಟ್ ಫಿಫ್ತ್ ಜನರೇಷನ್ ಬಿಫೋರ್ ಸೊ ಅಲ್ಲಿಂದ ಮೈಗ್ರೇಟ್ ಆಗಿ ಇಲ್ಲಿ ಕೋಟೆ ದೇವನಹಳ್ಳಿ ಕೋಟೆ ಕೇಳಿರ್ಬೋದು ಆ ಕೋಟೆ ಮತ್ತು ದೇವಸ್ಥಾನ ಒಳಗಡೆ ಇವೆಲ್ಲ ಕಟ್ಟಿ ಇಲ್ಲಿ ಅವರು ಖುಷಿಯಾಗಿ ಆ ವರ್ಕ್ ನೋಡಿ ಸೊ ದೇ ಗೇವ್ ಅಸ್ ಪ್ರಾಪರ್ಟಿ ಟು ಸ್ಟೇ ಆ ಒಂದು ರಾಜರ ಕಾಲದಲ್ಲಿ ಆ ಒಂದು ಸ್ಥಾನ ಕೊಟ್ಟರು ಸೊ ಅವತ್ತಿಂದ ಇವತ್ತರೆಗೂ ನಾವು ಅದನ್ನೇ ಫಾಲೋ ಮಾಡ್ಕೊಂಡ್ ಬರ್ತಾ ಇದೀವಿ ಇಲ್ಲಿಗೆ ಐದನೇ ತಲೆಮಾರು ಐದನೇ ತಲೆಮಾರು ಸೊ ನಮ್ಮ ಮಗ ಈಗ ನಮ್ಗೆ ಸ್ಫೂರ್ತಿ ಇತ್ತೀಚಿನ ದಿನಗಳಲ್ಲಿ ಅವರು ಕೂಡ ಡ್ರಾಯಿಂಗ್ ಮಾಡ್ಬೋದು ಪೇಂಟಿಂಗು ಪೋರ್ಟ್ರೇಟ್ ಮತ್ತೆ ತರಬೇತಿಗಳನ್ನ ನನ್ನ ಮಗಳು ಕೂಡ ತರಬೇತಿಗಳನ್ನ ಮಾಡ್ತಾಳೆ ಡ್ರಾಯಿಂಗ್ ಕ್ಲಾಸಸ್ ಮಕ್ಕಳಿಗೆಲ್ಲ ಒಂದು ಇನ್ಸ್ಪೈರ್ ಎಸ್ ಹೇಮಂತ್ ಹೇಳ್ತಾ ಇದ್ರಿ ಆಗ್ಲೇ ನೀವು ಗುರುಕುಲ ನಡೆಸ್ತಾ ಇದೀವಿ ಅಂತ ಸೊ ಎಷ್ಟು ಮಕ್ಕಳಿದ್ದಾರೆ ಆಸಕ್ತಿ ಹೇಗಿದೆ ಈಗಿನ ಜನರೇಷನ್ ಮಕ್ಕಳಲ್ಲಿ ಇಂಟ್ರೆಸ್ಟ್ ಹೇಗಿದೆ ಕರೆಕ್ಟ್ ಮ್ಯಾಮ್ ಇವಾಗ ಸ್ವಲ್ಪ ಆಸಕ್ತಿ ಎಲ್ಲೋ ಕಡಿಮೆ ಅಂತ ಅನ್ನಿಸ್ತಾ ಇದೆ ಈ ವರ್ಕ್ ಸ್ವಲ್ಪ ಹಾರ್ಡ್ ವರ್ಕ್ ಇದೆ ಲೇಬರ್ ಕುತ್ಕೊಂಡು ಬೆಳಿಗ್ಗೆ ಎದ್ದು ಹಿ ಟು ವರ್ಕ್ ನೋ ಅದರ್ ಆಪ್ಷನ್ ಯಾವುದೇ ರೀತಿ ಬೇರೆ ನಮ್ಗೆ ಮಿಷಿನ್ ಯೂಸ್ ಮಾಡಿದ್ನೂ ಅಟ್ ದ ಎಂಡ್ ಆಫ್ ದ ಡೇ ನಾವು ಸೊ ಇವಾಗ ನೀವು ನೋಡ್ದಂಗೆ ಮೋಸ್ಟ್ ಆಫ್ ಅಸ್ ನಾನು ತಗೊಂಡ್ರು ಮೋಸ್ಟ್ ಆಫ್ ಅಸ್ ವಿ ಡೋಂಟ್ ಲೈಕ್ ಟು ವರ್ಕ್ ಫಿಸಿಕಲಿ ಮೋರ್ ಪ್ರಾಕ್ಟಿಕಾಲಿಟಿ ಜಾಸ್ತಿ ಇರುತ್ತೆ ಥಾಟ್ಸ್ ಈ ತರ ವರ್ಕಿಂಗ್ ಈಸಿ ಇದೆ ಈಸಿ ವೇ ಸೊ ಆ ಒಂದು ಮೇಜರ್ ರೀಸನ್ ಇರಬಹುದು ಇಂಟ್ರೆಸ್ಟ್ ಕೊಟ್ಟಿದೆ ಅಟ್ ದ ಸೇಮ್ ಟೈಮ್ ಶಿಲ್ಪವನ್ನು ನಾವು ಶೈಲಿ ದಾರುಮಹಿ ಲೋಹಿ ಲೇಪ್ಯ ಲೇಖ್ಯ ಲೇಖಾನುಸೈಕಂ ಮನಿಮಯಿ ಮನೋಮಯಿ ಪೃಥಿವ್ಯ ಅಷ್ಟು ವಿಧಾಸ್ಮೃತಃ ಅಂತ ಇದೊಂದು ಮಂತ್ರಸೂತ್ರ ಇದೆ ಸೊ ಈ ವಿಗ್ರಹನ ನಾವು ಯಾವ್ಯಾವ ಮೀಡಿಯಾದಲ್ಲಿ ಮಾಡಬಹುದು ಅಂತ ಶೈಲಿ ವುಡ್ಡಲ್ಲಿ ಅಲ್ಲಿ ಮಾಡಬಹುದು ಮೆಟಲ್ ಅಲ್ಲಿ ಮಾಡಬಹುದು ಅಲ್ಲಿ ಮಾಡಬಹುದು ಮಣ್ಣಲ್ಲಿ ಮಾಡಬಹುದು ಇವೆಲ್ಲವೂ ಆಗದೆ ಹೋದ್ರೆ ಅಟ್ಲೀಸ್ಟ್ ಮನಸ್ಸಿನಲ್ಲಾದರೂ ಮಾಡಬಹುದು ಅನ್ನೋ ಒಂದು ಮಂತ್ರದ ಅರ್ಥ ಸೊ ಇದೆಲ್ಲ ಮೀಡಿಯಾದಲ್ಲಿ ಮಾಡೋದಕ್ಕೆ ಪೀಪಲ್ ಆರ್ ದೇರ್ ಆರ್ ಪೀಪಲ್ ಆಕ್ಚುಲಿ ಬಟ್ ವೆರಿ ಕೌಂಟೆಬಲ್ ವೆರಿ ಸೊ ಅಟ್ ದ ವೆರಿ ಸೇಮ್ ಟೈಮ್ ವಿ ಈಗ ಶಾಸ್ತ್ರವನ್ನ ತಿಳಿದು ಮಾಡೋನಿಗು ನಾರ್ಮಲ್ ಆಗಿ ಅದನ್ನ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ವೆನ್ ವಿ ಡೂ ಇಟ್ ನಾರ್ಮಲಿ ಇಟ್ ಇಸ್ ಅನ್ ಆರ್ಟ್ ಪೀಸ್ ಕ್ರಾಫ್ಟ್ ಆಗುತ್ತೆ ಒಂದನ್ನ ಇದನ್ನ ರೆಪ್ಲಿಕಾ ಮಾಡಿರೋದು ಇಟ್ ಇಸ್ ಅ ಕ್ರಾಫ್ಟ್ ಬಟ್ ಆರ್ಟಿಸ್ಟ್ ಎಲ್ಲಿ ಉದ್ಭವ ಆಗ್ತಾರೆ ಅಂದ್ರೆ ಅದರೊಳಗಡೆ ಇರೋ ಎವ್ರಿ ಡೀಟೇಲ್ ಅಥವಾ ಆಭರಣ ಏನಕ್ಕೆ ಇದೆ ಭಂಗಿ ಏನಕ್ಕೆ ಹಿಂಗಿದೆ ತ್ರಿಭಂಗಿ ಇರುತ್ತೆ ಏಕ ಭಂಗಿ ದ್ವಿಭಂಗಿ ತ್ರಿಭಂಗಿ ಏನಕ್ಕೆ ಇದೆ ಪೊಸಿಷನ್ ಅಲ್ಲಿ ನಿಂತ್ಕೊಂಡಿದೆ ಎದಕ್ಕೆ ಮಾಲೆಗಳು ಹಾಕಿದ್ದಾರೆ ಎದಕ್ಕೆ ಕೈಗೆ ಇಲ್ಲೇ ಹಾಕಬೇಕು ಏನದು ಈ ತರ ಪ್ರತಿಯೊಂದು ವಿಗ್ರಹಗಳಿಗೂ ಅದರದೇ ಆದಂತಹ ಆ ಪರ್ಟಿಕ್ಯುಲರ್ ಇದಿರುತ್ತೆ ವೈಶಿಷ್ಟ್ಯಗಳು ವೈಶಿಷ್ಟ್ಯಗಳಿರುತ್ತೆ ಅದನ್ನ ನೋಡಿ ನಾವು ಅದು ಯಾವ ದೇವರು ಅಂತ ನಾವು ಅದನ್ನು ಪರಿಗಣಿಸ್ಕೊ ಎಸ್ ಮೇಡಮ್ ಇದುವರೆಗೂ ನೀವು ಕೆತ್ತಿರುವಂತಹ ಒಂದು ವಿಗ್ರಹಗಳ ಪೈಕಿ ಬಹಳ ಸ್ಮರಣೀಯ ಒಂದು ಹೊಸ ರೀತಿಯಾದಂತಹ ಒಂದು ಮೈಲ್ಗಳ್ ಸ್ಥಾಪಿಸ್ತು ನನ್ನ ಜೀವನದಲ್ಲಿ ಇದು ಟರ್ನಿಂಗ್ ಪಾಯಿಂಟ್ ಅಂತ ಅನ್ಸಿದೆ ಅದು ಯಾವ ಒಂದು ಘಟನೆಯನ್ನ ಅನ್ಪಿಸ್ಕೊಳ್ಳೋಕೆ ಇಷ್ಟಪಡ್ತೀವಿ ಮೇಡಮ್ ನಂಗೆ ತುಂಬಾ ಇಷ್ಟ ಆಗಿದ್ದು ಅಂದ್ರೆ ಆಕಾಶ್ ಇಂಟರ್ನ್ಯಾಷನಲ್ ದೇವ್ನಹಳ್ಳಿ ಅಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಇದೆ ಪ್ಲಸ್ ಸ್ಕೂಲ್ ಕೂಡ ಇದೆ ಸೊ ಅಲ್ಲಿ ಒಂದು ಆಂಜನೇಯನ ವಿಗ್ರಹನ ಪ್ರತಿಷ್ಠಾಪನೆ ಮಾಡ್ಸಿದ್ವಿ ನೋಕೆ ಸೊ ತುಂಬಾ ಚೆನ್ನಾಗಿ ಬಂತು ವರ್ಕು ಅದು ತುಂಬಾ ನನಗೆ ಇನ್ಸ್ಪೈರ್ ಹೌದು ಮೇಡಮ್ ಹೌದು ಮತ್ತೆ ಫಸ್ಟ್ ಮನಸ್ತಂಭ ಮಾಡಿಸಿದಾಗ ಅಲ್ಲಿ ಪದ್ಮಾವತಿ ದೇವಿ ಮತ್ತೆ ಪಾರ್ಶ್ನಾಥ ದೇವರ ಆಶೀರ್ವಾದ ಸಿಕ್ತು ನಂಗೆ ಮೊದಲನೇದಾಗಿ ಖುಷಿ ಕೊಟ್ಟಿರೋದು ಅಂದ್ರೆ ಹೇಳ್ತಾ ಇದ್ರಿ ನಿಮ್ಮ ಮಾವನವರು ಹಾಗೆ ಅತ್ತೆ ಜೊತೆಗೆ ನೀವು ಆದ್ಮೇಲೆ ನಿಮ್ಮ ಮಗ ಮಗಳು ಎಲ್ರು ಅಂತ ಸೊ ಈ ಒಂದು ಒಂದ್ ರೀತಿ ಕಲೆಯನ್ನ ಉದ್ಯಮವಾಗಿ ನೋಡ್ಬೇಕು ಅನ್ನೋದು ಎಲ್ಲರ ಒಂದು ಇಚ್ಛೆ ಇರುತ್ತೆ ಯಾಕಂದ್ರೆ ನಿಮ್ಮ ತಲೆಮಾರಿಗೆ ಅಥವಾ ನಿಮ್ಮ ಕುಟುಂಬಕ್ಕೆ ಮಾತ್ರ ಸೀಮಿತಾನ ಹೊರಗಡೆ ಅವರು ಕಲಿಯೋಕೆ ಸಾಧ್ಯ ಇದೆಯಾ ಅನ್ನೋದು ಒಂದು ಕ್ಯೂರಿಯಾಸಿಟಿ ಇರುತ್ತೆ ಕಾರ್ಯಕ್ರಮ ಇರೋ ಜನರಿಗೆ ಏನ್ ಹೇಳ್ತೀರಿ ಇಲ್ಲ ಮೇಡಮ್ ಹೊರಗಡೆ ಜನ ಕೂಡ ಇದು ಅಂದ್ರೆ ಅವ್ರಿಗೆ ಮೊದಲು ಆಸಕ್ತಿ ಉಂಟು ಅವ್ರಿಗೆ ಅದ್ರಲ್ಲಿ ಇಂಟ್ರೆಸ್ಟ್ ಬರ್ಬೇಕು ನನ್ ಮಾಡ್ಬೇಕಪ್ಪ ನನ್ನ ಕಲಿಬೇಕು ಅನ್ನೋ ಉತ್ಸಾಹ ಇರಬೇಕು ಅವರಲ್ಲಿ ಆ ಉತ್ಸಾಹ ಇದ್ದಾಗ ಯಾರ್ ಬೇಕಾದ್ರೂ ಬಂದು ಕಲಿಬಹುದು ಮೇಡಮ್ ಒಂದು ಶ್ರದ್ಧೆ ಇರಬೇಕು ಉತ್ಸಾಹ ಇರಬೇಕು ಸೊ ಮಾಡ್ಬೋದು ಮೇಡಮ್ ಕಲಿಬಹುದು ಸೊ ಇದು ನಮ್ಗೆ ಆ ಕಾಲದಲ್ಲಿ ಏನಪ್ಪಾ ಅಂದ್ರೆ ಹೆಸರು ಮಾಡಬೇಕು ಭಗವಂತನ ಅಲ್ಲೇ ಆಯ್ಕೆ ಆಗ್ಬೇಕು ಅನ್ನೋ ಒಂದು ಸೇವೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಮಾಡಿದ್ವಿ ಸೊ ಈಗ ಕಾಂಪಿಟೇಷನ್ ಯುಗ ಆಗೋಗ್ಬಿಟ್ಟಿದೆ ಮೇಡಮ್ ಇವಾಗ ಎಲ್ಲರೂ ಕೂಡ ಈಗ ಏನಪ್ಪ ಅಂದ್ರೆ ಶಾಸ್ತ್ರನೇ ಕಲಿತಿರ ಇರೋದಿಲ್ಲ ಸೊ ಎಲ್ಲರೂ ವರ್ಕ್ ಮಾಡ್ತಿರ್ತಾರೆ ಅವ್ರ ಮೂಲತಃ ಶಿಲ್ಪಿಗಳೇ ಆಗಿರೋದಿಲ್ಲ ಸೊ ಇತರ ಜನಗಳು ಎಲ್ಲರೂ ಕೂಡ ವರ್ಕ್ ಮಾಡೋದಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ ಈ ಕಾಂಪಿಟೇಷನ್ ಯುಗದಲ್ಲಿ ಒಳ್ಳೊಳ್ಳೆ ಶಿಲ್ಪಿಗಳನ್ನ ನಾವು ತಯಾರು ಮಾಡಿ ಅವ್ರನ್ನ ಬದ್ಕೋದಕ್ಕೆ ದಾರಿ ತೋರಿಸ್ಕೊಳ್ಬಹುದು ಮೇಡಮ್ ಇಬ್ಬರಿಗೂ ಕೂಡ ನಿಮ್ಮ ಬಿಡುವಿಲ್ಲದ ಸಮಯದಲ್ಲಿ ಬಂದು ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ ಶಿಲ್ಪಶಾಸ್ತ್ರದ ಕುರಿತಾಗಿ ಧನ್ಯವಾದಗಳು ಇಬ್ಬರಿಗೂ ಕೂಡ ಧನ್ಯವಾದಗಳು ವೀಕ್ಷಕರೇ ನೋಡಿದ್ರಲ್ಲ ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ಅನುಕ್ಷಣದ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್ ಇದು ನಿಖರ ಜನಪರ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ